ನಮಸ್ಕಾರ ಕರ್ನಾಟಕ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಇವತ್ತಿರುವಂತದ್ದು ವಿನಾಯಕ ಗಾರ್ಡನ್ ಸಿಟಿ ಇಲ್ವಾಲ್ದಲ್ಲಿ. ಇದು ಜಸ್ಟ್ 50 meters ಫ್ರಮ್ ಹುಣಸೂರು ರೋಡ್ ಇರುವಂತದ್ದು. ಇಲ್ಲಿ ನಿಮ್ಗೆ ಒಂದು ಸೌತ್ ಸೈಡ್ ಅಲ್ಲಿ ಈಸ್ಟ್ ಡೋರ್ ಇರುವಂತ 20-30 ಡೂಪ್ಲೆಕ್ಸ್ ಮನೆ, 3 bedroom ಇರೋ ಮನೆನ ತಂದಿದ್ವಿ. ಸೊ ಈ ಮನೆ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡ್ ಬಂದ್ಬಿಡೋಣ. ಬೆಂಕಿ ತಕ್ಷಣ ನೀವು ಎಂ ಎಸ್ ಗೇಟ್ ಇರುವಂತದ್ದು, ಎಂ ಎಸ್ ಸ್ಟೀಲ್ ಅಲ್ಲಿ ಮಾಡಿರುವಂತ ಒಂದು ಸಿ ಎನ್ ಸಿ ಕಟಿಂಗ್ ಜೊತೆ ಮಾಡಿರುವಂತ ಗೇಟ್ ನೋಡ್ತೀರಾ. ಆಮೇಲೆ ಇಲ್ಲಿ ನಿಮ್ಗೆ ಪಾರ್ಕಿಂಗ್ ಸಿಗುತ್ತೆ ವಿತ್ LED ಲೈಟ್ಸ್ ಇರುವಂತ ಪಾರ್ಕಿಂಗು. ಆರಾಮಾಗಿ ನೀವು 2-3 ಬೈಕ್ಸ್ ನಿಲ್ಸ್ಕೋಬಹುದು. ಒಂದು ಆರ್ಚ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಎಲಿವೇಶನ್ ಎಲಿವೇಟ್ ಆಗುತ್ತೆ ಅಂತ. ಜೊತೆಗೆ ಅಲ್ಲೊಂದು ಯುಟಿಲಿಟಿ ಸ್ಪೇಸ್ ಇದೆ, ಅಲ್ಲಿ ನಿಮ್ಗೆ ಗ್ಯಾಸ್ ಇಟ್ಕೊಳ್ಳೋಕೆ ಕೂಡ ಚೇಂಬರ್ಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ನಂತರ ಇಲ್ಲಿ ನೋಡೋದಾದ್ರೆ ಮೇನ್ ಗೇಟ್ ಬಂದು, ಮೇನ್ ಡೋರ್ ಬಂದು ಫಸ್ಟ್ ಗ್ರೇಡ್ ಟೀಕಲ್ ಮಾಡಿರುವಂಥದ್ದು, ಯುರೋಪ ಫಿಟ್ಟಿಂಗ್ಸ್ ಇರುವಂಥದ್ದು. ವಿಂಡೋಸ್ ಎಲ್ಲ ನೀಮಲ್ಲಿ ಮಾಡಿರೋದು ಮತ್ತೆ SS ಸ್ಟೀಲ್ ಅಲ್ಲಿ ಮಾಡಿರೋದು. ಮೇಲ್ಗಡೆ ನೀವು ನೋಡ್ಬೋದು ಫಾಲ್ ಸೀಲಿಂಗ್, ಒಂದು ಯುನಿಕ್ ಡಿಸೈನ್ ಆಗಿರುವಂತ ಎಲಿವೇಟ್ ಆಗುವಂತ ಒಂದು ಫಾಲ್ ಸೀಲಿಂಗ್ ವಿತ್ ಫ್ಯಾನ್ ಕೊಟ್ಟಿದ್ದಾರೆ. ಜೊತೆಗೆ ಹಾಲ್ ಕೂಡ ಸಫಿಷಿಯೆಂಟ್ಲಿ ಯೂಸ್ ಆಗಿದೆ. ನಿಮ್ಗೆ ಇಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ನೋಡ್ಬೋದು ನೀವು. ಗ್ರಾನೈಟ್ ಫ್ಲೋರಿಂಗ್ ಇರುವಂಥದ್ದು. ಮತ್ತೆ ನನ್ನ ಲೆಫ್ಟ್ ಅಲ್ಲಿ ಕಿಚನ್ ಇದೆ. ಕಿಚನ್ ಅಲ್ಲಿ ಕೂಡ ನೀವು ಒಂದು ಬ್ರೇಕ್ಫಾಸ್ಟ್ ಕೌಂಟರು, ಒಂದು LED ಲೈಟ್ಸ್ ಕೂಡ ಕೊಟ್ಟು ಕ್ರಾಕರಿಸ್ಗಳನ್ನೆಲ್ಲ ನೀವು ಇಟ್ಕೋತೀರಾ ಅಂದ್ರೆ ಇಟ್ಕೋಬಹುದು. ಮತ್ತೆ ಎಲ್ಲ ಸಾಫ್ಟ್ ಕ್ಲೋಸ್ ಇರುವಂತ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್ ನ ಕೂಡ ಕವರ್ ಮಾಡಿದ್ದಾರೆ. ಮತ್ತೆ ಚಿಮ್ನಿ ಪ್ರೊವಿಷನ್ ಇದೆ, ಮೇಲ್ಗಡೆ ನೀವು ನೋಡ್ಬೋದು ಚಿಮ್ನಿ ಪ್ರೊವಿಷನ್ ಇದೆ. ಇದು ದೇವ್ರ ಗುಡಿ. ದೇವ್ರ ಗುಡಿ ಬಂದು ಫಸ್ಟ್ ಗ್ರೇಡ್ ಟೀಕ್ ಅಲ್ಲಿ ವಿತ್ ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿರೋಂಥದ್ದು. ಮೇಲ್ಗಡೆ ಕೌಂಟರ್ ಟಾಪ್ ಬಂದು ಗ್ರಾನೈಟ್ ಇದೆ, ಕೆಳಗಡೆ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾವಿವಾಗ ಗ್ರೌಂಡ್ ಫ್ಲೋರ್ ಅಲ್ಲಿರೋ ಮೊದಲನೇ ರೂಮ್ ಅಲ್ಲಿ ಇದೀವಿ. ಸೊ ಇಲ್ಲೂ ಕೂಡ ಯೂಸ್ ಆಗಿದೆ ರೂಮ್ ಕೂಡ. 20-30 ಇಷ್ಟು ಯೂಸ್ ಆಗೋ ರೂಮ್ ಬಂದಿರೋದು ಇದೆ ಫಸ್ಟೇ ಬಂದಿರೋದು. ಇಲ್ಲಿ ಕ್ಯಾಬಿನೆಟ್ಸ್ ಅಂದರೆ ಕಪ್ ವಾಡ್ರೋಪ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನೀವೇನಾರ ನಿಮ್ದು ವಸ್ತುಗಳು ಇಟ್ಕೊಳ್ಳೋಕೆ ಇಲ್ಲೊಂದು ಇನ್ಬಿಲ್ಟ್ ಸ್ಟೋರೇಜ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನಿಮಗೆ ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಜೊತೆಗೆ ವಾಶ್ರೂಮ್ ಇದೆ. ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಇರೋಂಥದ್ದು. ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ. ನನ್ನ ರೈಟಲ್ಲಿ ಯುಟಿಲಿಟಿ ಸ್ಪೇಸ್ ಇದೆ. ಸೊ ಹಾಗೆ ಮೇಲ್ ಕೂಡ ನೋಡ್ಕೊಂಡ್ ಬಂದ್ಬಿಡೋಣ, ಬನ್ನಿ. ನಾವಿವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಫಸ್ಟ್ ರೂಮ್ ಇದು. ಸೊ ನೀವು ನೋಡೋದಾದ್ರೆ ಇಲ್ಲಿ ಫುಲ್ ಫ್ಲೋರ್ ಲೆಂತ್ ಇರುವಂತಹ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮತ್ತೆ ಸಫಿಷಿಯೆಂಟ್ಲಿ ಯೂಜ್ ರೂಮ್ ಇದೆ. ನೀವು ಇದನ್ನ ಚಿಲ್ಡ್ರನ್ಸ್ ರೂಮ್ ಅಥವಾ ಗೆಸ್ಟ್ ರೂಮ್ ಥರನಾದ್ರು ಯೂಸ್ ಮಾಡ್ಕೋಬಹುದು. ನಂತರ ನನ್ನ ರೈಟ್ ಅಲ್ಲಿ ಒಂದು ವಾಶ್ರೂಮ್ ಇದೆ. ವಿತ್ ಶವರ್ ಹೆಡ್ಸ್, ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಇರುವಂಥದ್ದು. ಈಗ ನಾವು ಎರಡನೇ ರೂಮ್ ಹೋಗ್ತಾ ಇದ್ದೀವಿ. ಎರಡನೇ ರೂಮಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಪ್ಪಾ ಅಂದರೆ, ಇಲ್ಲಿ ನಿಮಗೆ ಇನ್ಬಿಲ್ಟ್ ಇದು ಟಿವಿ ಕ್ಯಾಬಿನೆಟ್ ಸಿಗುತ್ತೆ ವಿತ್ ವಾಕ್ ಇನ್ ವಾರ್ಡ್ರೋಬ್ ಇದೆ. ಮತ್ತೆ ಸಫಿಷಿಯೆಂಟ್ಲಿ ಹ್ಯೂಜ್ ಆಗಿರುವಂಥ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ಇಲ್ಲಿ. ಮತ್ತೆ ಫಾಲ್ ಸೀಲಿಂಗ್ ಕೂಡ ನಡೆದಿದೆ. ಇದು ಮಾಸ್ಟರ್ ಬೆಡ್ರೂಮ್. ಮತ್ತೆ ಅಟ್ಯಾಚ್ ಬಾತ್ರೂಮ್ ಜೊತೆ ಅಟ್ಯಾಚ್ ಬಾಲ್ಕನಿ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ. ಇಲ್ಲಿ ಕೂಡ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು, 6 mm ಸ್ಟೀಲ್. ಸೊ ಇಲ್ಲಿ ನಿಮಗೆ ಸ್ಕೈಲೈಟ್ ಕೂಡ ಸಿಗುತ್ತೆ. ಸೊ ವೆಂಟಿಲೇಷನ್ಗಾಗಲಿ ಲೈಟಿಂಗ್ ಆಗಲಿ ಯಾವುದೇ ಇಶ್ಯೂ ಇಲ್ಲ ಈ ಮನೆಯಲ್ಲಿ. ವಿತ್ 1000 liter ಕೆಪಾಸಿಟಿ ಇರುವಂಥ ಓವರ್ ಹೆಡ್ ಟ್ಯಾಂಕ್ ಇದೆ. 6000 liter ಕೆಪಾಸಿಟಿ ಇರುವಂಥ ಸಂಪ್ ಇದೆ. ಸೊ 1000 liters ಕೆಪಾಸಿಟಿ ಇರುವಂಥ ಓವರ್ ಹೆಡ್ ಟ್ಯಾಂಕ್ ಇದೆ. ಆಶೀರ್ವಾದ್ ಪೈಪ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಕಾವೇರಿ ನೀರಿಗೆ ಕೂಡ ಮೂಡಯಿಂದ ಪರ್ಮಿಷನ್ ಆಗಿದೆ. ಮತ್ತು ಲೇಔಟ್ದೇ ಒಂದು ಬೋರ್ ಕೂಡ ಇದೆ. ಸೊ ಅಲ್ಲಿಂದನೂ ನಿಮಗೆ ವಾಟರ್ ಫೆಸಿಲಿಟಿ ಇದೆ.
ಸೊ ಈ ರೀತಿ ಒಂದು ಸುಂದರವಾದ ಮನೆ ಅಥವಾ ಅದ್ಭುತವಾದ ಮನೆನ ನೀವು ಏನಾದ್ರು ತಗೋಬೇಕು ಅಂತಿದ್ರೆ ಈ ಮನೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಇನ್ಫೋಸಿಸ್ ಅಥವಾ IBM ಇಂದ ಜಸ್ಟ್ 4 kilometers ಅಲ್ಲಿ ಇರುವಂತದ್ದು, ಸಿಟಿಯಿಂದ ಕೂಡ ಜಸ್ಟ್ 11 kilometers ಆಗುತ್ತೆ. ಸೊ ಈ ಮನೆ ಏನಾದ್ರು ನಿಮ್ಗೆ ತಗೋಬೇಕು ಅಂತ ಇದ್ರೆ, ಇಷ್ಟ ಇದ್ರೆ ಈಗಲೇ ಕೇಳಿಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಆದಷ್ಟು ಹೆಚ್ಚು ಜನಕ್ಕೆ ಯಾರ್ಯಾರಿಗೆ ನೀಡಿರುತ್ತೋ ಅವ್ರಿಗೆ ಈ ಮನೆಯನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.